ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಇರೋ ಕರಾಪ್ಟೆಡ್ ಪೆನ್ ಡ್ರೈವ್, ವರ್ಕಿಂಗ್ ಇಲ್ಲದೆ ಇರೋ ಪೆನ್ ಡ್ರೈವ್, ನೀವು ನನ್ನ ಡಿಸ್ಪ್ಲೇದಲ್ಲಿ ತೋರಿಸಿರೋ ತರ ನಿಮ್ಮ ಪೆನ್ ಡ್ರೈವ್ ಇರಬೇಕು, ಆ ತರ ಇದ್ರೆ ಅದನ್ನ ಹೇಗೆ ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ರಿಪೇರ್ ಮಾಡಿದ್ರೆ ನಿಮ್ ಡೇಟಾಸ್ ಎಲ್ಲ ಎರೇಸ್ ಆಗುತ್ತೆ. ಡಿಲೀಟೆಡ್ ಡೇಟಾಸ್ ನ ಹೇಗೆ ರಿಕವರ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನ ಐ ಕಾರ್ಡ್ ಅಲ್ಲಿ ಕೊಡ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಈ ವಿಡಿಯೋ ಎಂಡ್ ಆದ್ಮೇಲೆ ಎಂಡ್ ಅಲ್ಲಿ ಇರುತ್ತೆ ನೋಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫ್ರೆಂಡ್ಸ್, ಇದರಲ್ಲಿ ನಾನು ವಿಂಡೋಸ್ 7 ಅಲ್ಲಿ ತೋರಿಸಿದ್ದೀನಿ. ನಿಮ್ಮ ಹತ್ರ ವಿಂಡೋಸ್ ಲ್ಯಾಪ್ಟಾಪ್ ಇದ್ರೆ ಸಾಕು, ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಕೊಳ್ಳಿ. ನಾನು ಫಾಲೋಯಿಂಗ್ ಕಮಾಂಡ್ ಏನೇನು ಕೊಡ್ತೀನೋ ಅದೆಲ್ಲ ನೀವು ಅಲ್ಲಿ ಟೈಪ್ ಮಾಡಬೇಕು. ಫಸ್ಟ್ ಡಿಸ್ಕ್ ಪಾರ್ಟ್ ಅಂತ ಟೈಪ್ ಮಾಡಿ, ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟು ಲಿಸ್ಟ್ ಸ್ಪೇಸ್ ಡಿಸ್ಕ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ರೆ ನಿಮಗೆ ನಿಮ್ಮ ಸಿಸ್ಟಮಲ್ಲಿ ಕನೆಕ್ಟ್ ಆಗಿರೋ ಪೆನ್ ಡ್ರೈವ್ಸ್ ಮತ್ತು ಹಾರ್ಡ್ ಡಿಸ್ಕ್ ಎಲ್ಲ ತೋರಿಸುತ್ತೆ. ನನ್ನದರಲ್ಲಿ ಎರಡೇ ಇದೆ, ಅದರಲ್ಲಿ ನಿಮ್ಮ ಪೆನ್ ಡ್ರೈವ್ ಯಾವುದಂತ ನೋಡಿಕೊಂಡು ಸೆಲೆಕ್ಟ್ ಡಿಸ್ಕ್ 1 ಅಂತ ನಾನು ಕೊಡ್ತಾಯಿದ್ದೀನಿ. ನಿಮ್ಮ ಡಿಸ್ಕ್ ಯಾವುದು ಅಂತ ನೋಡಿಕೊಂಡು ಆ ನಂಬರ್ನ ಕೊಡಿ. ಕೊಟ್ಟಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕ್ಲೀನ್ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟು ಕ್ರಿಯೇಟ್ ಪಾರ್ಟಿಷನ್ ಪ್ರೈಮರಿ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಲೆಕ್ಟ್ ಪಾರ್ಟಿಷನ್ 1 ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟು ಆ್ಯಕ್ಟಿವ್ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟು ಫಾರ್ಮ್ಯಾಟ್ FS ಇಸ್ ಈಕ್ವಲ್ಸ್ ಟು ಫ್ಯಾಟ್ 32. ಆ ಸಿಸ್ಟಮ್ ನಾನು ಆವಾಗಲೇ ಹೇಳ್ದಲ್ವ, ಆ ಫ್ಯಾಟ್ 32 ಅಂತ ಟೈಪ್ ಮಾಡಿಬಿಟ್ಟು ಕ್ವಿಕ್ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿದರೆ ಈ ಥರ ಒಂದು ಸಕ್ಸಸ್ಫುಲಿ ಫಾರ್ಮೆಟೆಡ್ ದ ವಾಲ್ಯೂಮ್ ಅಂತ ಮೆಸೇಜ್ ಬರುತ್ತೆ. ನೆಕ್ಸ್ಟು ಅಸೈನ್ ಅಂತ ಕೊಟ್ಬಿಟ್ಟು ಎಕ್ಸಿಟ್ ಕೊಟ್ಬಿಡಿ. ಡಿಲೀಟೆಡ್ ಡೇಟಾಸ್ನ ಹೇಗೆ ರಿಕವರ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಐ ಕಾರ್ಡಲ್ಲಿ ಕೊಡ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಮತ್ತು ಈ ವಿಡಿಯೋ ಎಂಡ್ ಆದಮೇಲೆ ಎಂಡಲ್ಲಿ ಇರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.